ರಿಪಬ್ಲಿಕ್ ಡೌನ್ ಮಾಡಪ್ಪ ರಾಮನಗರದಲ್ಲಿ ಇರ್ತಕ್ಕಂತ ರಾಮದೇವರ ಬೆಟ್ಟಕ್ಕೆ ಇವತ್ತು ಬಂದು ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರು ದಂಪತಿ ಸಮೇತವಾಗಿ ಬಂದು ಜೊತೆಯಲ್ಲಿ ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಿರಿಯರು ಆಗಿರ್ತಕ್ಕಂಥ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ ಅವರು ಜೊತೆಯಲ್ಲಿ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು ನಾವೆಲ್ಲರೂ ಒಟ್ಟಾಗಿ ಬಂದು ಜೊತೆಯಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ರಾಮದೇವ್ರ ಬೆಟ್ಟಕ್ಕೆ ಬಂದು ವಿಶೇಷವಾಗಿ ಒಂದು ಪೂಜೆ ಸಲ್ಲಿಸಿದ್ದೀವಿ. ಬಹುಶಃ ಇದು ಭಾಳ ಒಂದು ಐತಿಹಾಸಿಕವಾದಂಥ ಒಂದು ಸ್ಥಳ. ರಾಮ ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಮದೇವ್ರ ಬೆಟ್ಟದಲ್ಲಿ ವಾಸವಾಗಿದ್ರು ಅಂತಕ್ಕಂಥದ್ದು ಪೂರ್ವಜರಿಗೂ ನಮ್ಮದು ನಂಬಿಕೆ ಎಲ್ಲ. ಹಾಗಾಗಿ ಇವತ್ತು ವಿಶೇಷವಾಗಿ ಒಂದು ಪೂಜೆ ಸಲ್ಲಿಸಿದ್ದೀವಿ. ಭಗವಂತ ರಾಜ್ಯದ ಜನಕ್ಕೆ ಸಮೃದ್ಧವಾಗಿಡಲಿ ಅಂತಕ್ಕಂಥದ್ದು ನಾವೆಲ್ಲರೂ ಆಶಿಸ್ತೀವಿ. ಸರ್, ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದರು ಸರ್, ಹಿಂದೆ ರಾಮದೇವರ ಬೆಟ್ಟದ ಅಭಿವೃದ್ಧಿ ವಿಚಾರವಾಗಿ ನಾವೇ ರಾಮ ಮಂದಿರ ಕಟ್ಟಿದ್ದು ರಾಮನಗರದಲ್ಲಿ. ಅದು ಸತ್ಯ, ಕ್ಷಣ ಬರುತ್ತೆ ಖಂಡಿತವಾಗ್ಲೂ. ನಾವು ಎಲ್ಲರೂ ಆ ಒಂದು ಕ್ಷಣಕ್ಕೆ ಕಾಯ್ತಾ ಇದ್ದೀವಿ ನಿರೀಕ್ಷೆಯಿಂದ. ಖಂಡಿತವಾಗ್ಲೂ ಆ ಕಾಲ ಬರುತ್ತೆ. ಆರೋಪ ಕೇವಲ ರಾಜಕಾರಣಕ್ಕೆ ಸೀಮಿತ ಆಗಿರ್ತಕ್ಕಂಥ ಆರೋಪ. 500 ವರ್ಷಗಳ ಕಾಲ ರಾಮ ಮಂದಿರ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಪೂರ್ವಜರಿಗೂ ಇವತ್ತು ಏನು ಸಾಕಷ್ಟು ಹೋರಾಟ ಮಾಡಿದ್ರು. ಬಹುಶಃ ಅದನ್ನ ಪೂರೈಸಿರ್ತಕ್ಕಂಥದ್ದು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ರಾಮ ಮಂದಿರ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ರಾಮನ ಮೇಲೆ ವಿಶೇಷವಾದಂಥ ಒಂದು ಭಕ್ತಿ ಒಂದು ಗೌರವವನ್ನು ಇಟ್ಟಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು ಈಗಾಗಲೇ ಅದನ್ನು ತೋರಿಸಿದ್ದೇವೆ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ರಾಮನ ನಾಪಕ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಅವ್ರಿಗೆ BJP ಅವ್ರಿಗಾಗಲಿ ಜನತಾ ದಳದವ್ರಿಗಾಗಲಿ ಅಲ್ಲ ಅಂತಕ್ಕಂಥದ್ದು ಹೇಳ್ಬೋದು. ನಾವು ಕೂಡ ಹೇಳಿದ್ದು ರಾಮ ಮಂದಿರ ಕಟ್ತೀವಿ ಅಂತ ಹೇಳ್ತಾರಲ್ಲ ಸರ್ ಕಾಂಗ್ರೆಸ್ನವರು. ಕಟ್ಟಲಿ, ನಮಗೂ ಸಂಪೂರ್ಣ ಬಹುಮತ ಇದೆ. ಅದಕ್ಕೆ ನಮ್ಮ ಸಂಪೂರ್ಣ ಬಹುಮತ ಇದೆ, ಕಟ್ಟಲಿ. ಈಗ ಇದೆಯಲ್ಲ ಸುಮಾರು ಕಡೆ ಹಳ್ಳಿಗಳೆಲ್ಲ ರಾಮ ಮಂದಿರ ಕಟ್ಟವರಲ್ಲ. ರಾಮನಗರದಲ್ಲಿ ಇರ್ತಕ್ಕಂಥ ರಾಮದೇವರ ಬೆಟ್ಟಕ್ಕೆ ಇವತ್ತು ಬಂದು ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರು ದಂಪತಿ ಸಮೇತವಾಗಿ ಬಂದು ಜೊತೆಯಲ್ಲಿ ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಿರಿಯರು ಆಗಿರ್ತಕ್ಕಂಥ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ ಅವರು ಜೊತೆಯಲ್ಲಿ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು ನಾವೆಲ್ಲರೂ ಒಟ್ಟಾಗಿ ಬಂದು ಜೊತೆಯಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ರಾಮದೇವ್ರ ಬೆಟ್ಟಕ್ಕೆ ಬಂದು ವಿಶೇಷವಾಗಿ ಒಂದು ಪೂಜೆ ಸಲ್ಲಿಸಿದ್ದೀವಿ. ಬಹುಶಃ ಇದು ಭಾಳ ಒಂದು ಐತಿಹಾಸಿಕವಾದಂಥ ಒಂದು ಸ್ಥಳ. ರಾಮ ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಮದೇವ್ರ ಬೆಟ್ಟದಲ್ಲಿ ವಾಸವಾಗಿದ್ರು ಅಂತಕ್ಕಂಥದ್ದು ಪೂರ್ವಜರಿಗೂ ನಮ್ಮದು ನಂಬಿಕೆ ಎಲ್ಲ. ಹಾಗಾಗಿ ಇವತ್ತು ವಿಶೇಷವಾಗಿ ಒಂದು ಪೂಜೆ ಸಲ್ಲಿಸಿದ್ದೀವಿ. ಭಗವಂತ ರಾಜ್ಯದ ಜನಕ್ಕೆ ಸಮೃದ್ಧವಾಗಿಡಲಿ ಅಂತಕ್ಕಂಥದ್ದು ನಾವೆಲ್ಲರೂ ಆಶಿಸ್ತೀವಿ. ಸರ್, ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದರು ಸರ್, ಹಿಂದೆ ರಾಮದೇವರ ಬೆಟ್ಟದ ಅಭಿವೃದ್ಧಿ ವಿಚಾರವಾಗಿ ನಾವೇ ರಾಮ ಮಂದಿರ ಕಟ್ಟಿದ್ದು ರಾಮನಗರದಲ್ಲಿ. ಅದು ಸತ್ಯ, ಕ್ಷಣ ಬರುತ್ತೆ ಖಂಡಿತವಾಗ್ಲೂ. ನಾವು ಎಲ್ಲರೂ ಆ ಒಂದು ಕ್ಷಣಕ್ಕೆ ಕಾಯ್ತಾ ಇದ್ದೀವಿ ನಿರೀಕ್ಷೆಯಿಂದ. ಖಂಡಿತವಾಗ್ಲೂ ಆ ಕಾಲ ಬರುತ್ತೆ. ಆರೋಪ ಕೇವಲ ರಾಜಕಾರಣಕ್ಕೆ ಸೀಮಿತ ಆಗಿರ್ತಕ್ಕಂಥ ಆರೋಪ. 500 ವರ್ಷಗಳ ಕಾಲ ರಾಮ ಮಂದಿರ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಪೂರ್ವಜರಿಗೂ ಇವತ್ತು ಏನು ಸಾಕಷ್ಟು ಹೋರಾಟ ಮಾಡಿದ್ರು. ಬಹುಶಃ ಅದನ್ನ ಪೂರೈಸಿರ್ತಕ್ಕಂಥದ್ದು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ರಾಮ ಮಂದಿರ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ರಾಮನ ಮೇಲೆ ವಿಶೇಷವಾದಂಥ ಒಂದು ಭಕ್ತಿ ಒಂದು ಗೌರವವನ್ನು ಇಟ್ಟಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು ಈಗಾಗಲೇ ಅದನ್ನು ತೋರಿಸಿದ್ದೇವೆ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ರಾಮನ ನಾಪಕ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಅವ್ರಿಗೆ BJP ಅವ್ರಿಗಾಗಲಿ ಜನತಾ ದಳದವ್ರಿಗಾಗಲಿ ಅಲ್ಲ ಅಂತಕ್ಕಂಥದ್ದು ಹೇಳ್ಬೋದು. ನಾವು ಕೂಡ ಹೇಳಿದ್ದು ರಾಮ ಮಂದಿರ ಕಟ್ತೀವಿ ಅಂತ ಹೇಳ್ತಾರಲ್ಲ ಸರ್ ಕಾಂಗ್ರೆಸ್ನವರು. ಕಟ್ಟಲಿ, ನಮಗೂ ಸಂಪೂರ್ಣ ಬಹುಮತ ಇದೆ. ಅದಕ್ಕೆ ನಮ್ಮ ಸಂಪೂರ್ಣ ಬಹುಮತ ಇದೆ, ಕಟ್ಟಲಿ. ಈಗ ಇದೆಯಲ್ಲ ಸುಮಾರು ಕಡೆ ಹಳ್ಳಿಗಳಲ್ಲೆಲ್ಲ ರಾಮ ಮಂದಿರ ಕಟ್ಟವರಲ್ಲ, ಇನ್ನೂ ಕಟ್ಟುವ ತಗೊಳ್ಳಿ. ಜೊತೆಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.